ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹಾಗೂ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ ಅಂಬರೀಶ್ ಅವರ ಹುಟ್ಟುಹಬ್ಬ ಮೇ 29ನೇ ತಾರೀಕು ಯಾರು ಮರೆಯಕಾಗಲ್ಲ ಅವರ ಹುಟ್ಟುಹಬ್ಬದ ದಿವಸ ನಾನು ಅಂಬರೀಶ್ ಅವರನ್ನ ತುಂಬಾ ಹತ್ತಿರದಿಂದ ಕಂಡಂತ ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು ಮತ್ತು ಅವರ ಇತರೆ ಒಡನಾಡಿಗಳ ಸಂದರ್ಶನ ಮಾಡೋಣ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಹಾಕೊಂಡು ಬಂದಿದ್ದೀನಿ ಆ ವಿಡಿಯೋನ ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ ತುಂಬಾ ಇಂಟರೆಸ್ಟಿಂಗ್ ಆದ ವಿಷಯಗಳು ವಿವರಗಳು ಅಂಬರೀಶ್ ಅವರ ಲೈಫ್ ಬಗ್ಗೆ ನಮ್ಮ ದೊಡ್ಡಣ್ಣವರು ಹೇಳ್ತಾರೆ ನೀವೆಲ್ಲರೂ ನೋಡಿ ಅವನಿಂದ ಕಲ್ತಂತ ನಾನು ಒಂದು ಪಾಠ ಅಂತಂದ್ರೆ ಯಾರು ಹಸ್ಕಂಡಿರಬಾರದು ಕೊಳ್ಳೋ ಯಾವದಾರೂ ಒಂದು ವಿಷಯ ಹಿಡಿದ್ರೆ ಬಿಡತಿರಲಿಲ್ಲ ಜೀನಾ ನಾನು ಅವನಿಗೆ ಲೆಕ್ಕ ಹಾಕೊಳ್ಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವನು ಸ್ನೇಹಿತಿದ್ರು ಅಂಬರೀಶ ಸದಾ ಎಲ್ಲರನ್ನು ಬೈತಾ ಇದ್ದ ಆದರೆ ಅವನ ಹೃದಯದಲ್ಲಿ ಕೆಟ್ಟದಿರಲಿಲ್ಲ ಇವತ್ತು ಸಹಿತ ಅವನಿಲ್ಲ ಅಂತ ನಮಗೆ ಅನ್ಸೇ ಇಲ್ಲ ಅವನು ಸ್ನೇಹಿತರು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಗೌರವ ಮೇ 29ನೇ ತಾರೀಕು ಅಂತಂದ್ರೆ ನಮಗೆಲ್ಲ ಮೈ ರೋಮಾಂಚನವಾಗುತ್ತೆ ಯಾಕೆಂದ್ರೆ ಮಳವಳ್ಳಿ ಒಬ್ಬ ಹೈದ ಕನ್ನಡ ಚಿತ್ರರಂಗದಲ್ಲಿ ಜಲೀಲನಾಗಿ ಉದಯಿಸಿದ ಯಾಕೆಂದ್ರೆ ಅವನ ಮುಂದೆ ರೆಬೆಲ್ ಸ್ಟಾರ್ ಆಗಿ ಬೆಳೆದ ಅವನು ಎಂಎಲ್ಎ ಆದ ಕರ್ನಾಟಕ ಸರ್ಕಾರದ ಮಂತ್ರಿ ಆದ ಕೇಂದ್ರ ಸರ್ಕಾರದ ಮಂತ್ರಿ ಆದ ತನ್ನ ತಾಯಿನಾಡಿಗೆ ಅಂದ್ರೆ ಮಂಡ್ಯ ಜನರ ರೈತರ ಹಿತರಕ್ಷಣೆಗಾಗಿ ಸೆಂಟ್ರಲ್ ಗವರ್ನಮೆಂಟ್ ನ ಹುದ್ದೆಗೆ ರಾಜೀನಾಮೆ ಬರೆದು ಬಿಸಾಕಿ ಬಂದಂತ ಏಕೈಕ ಗಂಡು ಅಂದ್ರೆ ಅವನೇ ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಜನ್ಮದಿನಾಂಕ 29 ಮೇ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನ್ಸುತ್ತೆ ನಮ್ಮ ಅವರ ಪರಿಚಯ ಅಂದ್ರೆ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಚಿಕ್ಕಪ್ಪ ಅಂದ್ರೆ ಭೀಮೇಗೌಡರು ಅಂತ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಿದ್ರು ಹಾಗಾಗಿ ಅವರ ಮನೆಗೆ ಆಗಾಗ ಬರ್ತಾ ಇದ್ದರು ಆ ಭೀಮೇಗೌಡರ ಸಂತತಮ್ಮ ಭೋಗೇಶ್ ಅಂತ ಭೋಗೇಶ್ ಅವರು ನನಗೆ ಶಿಫ್ಟ್ ಫೋರ್ಮನ್ ನಾನು ಅವರ ಕೈ ಕೆಳಗಡೆ ಬಿ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನ್ಯೂರೋಲಜಿ ಮಿಲ್ ಅನ್ನೋ ವಿಭಾಗದಲ್ಲಿ ಆಗ ಅಂಬರೀಶ್ ಇನ್ನೂ ಸಿನಿಮಾ ನಟ ಆಗಿರಲಿಲ್ಲ ಆರಂಭದ ದಿವಸಗಳು ಹಾಗಾಗಿ ಬರೋರು ಒಂದು ಮೋಟರ್ ಸೈಕಲ್ ಅಲ್ಲಿ ಬರೋರು ಬರೋ ಅಂತ ಶಬ್ದ ಬರೋದು ಭದ್ರಾವತಿ ಬಂದಿದ್ದಾರೆ ಅಂದರೆ ಅಂಬರೀಶ ಬಂದಿದ್ದಾರೆ ಅಂತ ನಮಗೆ ಒಂದಿದು ಆ ಥರ ಅಂಬರೀಶ್ ಅಂತಂದರೆ ಅವಾಗ ಆ ಥರ ಹಾಗಾಗಿ ಅವ್ರ ಕಡೆಯಿಂದ ನನಗೆ ಅಲ್ಪ ಸ್ವಲ್ಪ ಪರಿಚಯ ಆಗಿತ್ತು ದೂರದಿಂದ ನೋಡಿದೆ ಎಲ್ಲ ಆಗಿತ್ತು ಅದಾದಮೇಲೆ ನಾವು ಮೋತಿ ಮಹಲಲ್ಲಿ ಒಂದು ಪ್ರಪ್ರಥಮ ಚಿತ್ರ ಮಾಡಿದ್ವಿ ನಾವು ವಂದೇ ರಕ್ತ ಅಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ನಾನು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ಅದಕ್ಕೆ ರೆಬೆಲ್ ಸ್ಟಾರ್ ಅಂಬರೀಶ್ ಹೀರೋ ನಮ್ಮ ಅವರ ಮುಲಾಕಾತು ಫಸ್ಟ್ ಭೇಟಿ ಆ ಜಾಗದಲ್ಲಿ ಅದಕ್ಕಿಂತ ಮುಂಚೆ ನಾವು ಇಂಡಸ್ಟ್ರಿಗೆ ಬಂದಿದ್ದು ಗೊತ್ತಿತ್ತು ಅವರ ಇಂಡಸ್ಟ್ರಿಯಲ್ಲಿ ಇರೋದು ಗೊತ್ತಿತ್ತು ಅವರು ನಾಯಕ ನಟನಾಗಿ ಬೆಳೆದಿದ್ದರು ಚೆನ್ನಾಗಿ ಆದರೂ ಸಹಿತ ನಮ್ಮ ಅವರ ಅತ್ಯಂತ ನಿಕಟವರ್ತಿ ಆಗಿದ್ದ ಪಿಕ್ಚರ್ ಅಂದರೆ ಆ ಒಂದೇ ರಕ್ತ ಅನ್ನೋ ಒಂದು ಸಿನಿಮಾ ಅಲ್ಲಿಂದ ನಾವು ಆತ್ಮೀಯರಾಗಿ ಬಂದ್ವಿ ಅನಂತರ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರೆ ಸಿನಿಮಾ ಹೊರತಾಗಿ ನಿಮ್ಮವರ ಸ್ನೇಹ ತುಂಬ ಗಾಢವಾದದ್ದು ಸರ್ ಇಡೀ ಕರ್ನಾಟಕವೇ ಕೊಂಡಾಡುತ್ತೆ ಹೃದಯ ವೈಶಾಲ್ಯತೆ ಬಗ್ಗೆ ಅಂಬರೀಶ್ ಅವರ ಹೃದಯ ವೈಶಾಲ್ಯತೆಯನ್ನು ತಾವು ಗಮನಿಸಿದ ಹಾಗೆ ಕೆಲವು ಸಂದರ್ಭಗಳನ್ನ ತಾವೇ ಗಮನಿಸಿರುವ ಕೆಲವು ಸಂದರ್ಭಗಳನ್ನ ನೆನಪಿಸ್ಕೋಬಹುದು ಸರ್ ಸರ್ ಒಂದು ಅಂತ ಹೇಳೋದಕ್ಕೆ ಸಮಯದಲ್ಲಿ ಅವಕಾಶ ಸಾಕಾಗಲ್ಲ ಒಂದು ದಿವಸಗಟ್ಟಲೆ ನೀವು ಮಾಡ್ತಾನೆ ಇರಬೇಕು ಯಾಕೆ ಅಂತಂದರೆ ಅಂಬಿ ಅಂತಂತಂದರೆ ಹೊರಟುತನ ಸ್ಟೀಲ್ ಅಂತ ನಾವೇನಂತೀವಲ್ಲ ಉಕ್ಕು ಅಂತ ಆ ಥರ ಆದರೆ ಮನಸ್ಸಿದೆಯಲ್ಲ ಆ ಮನಸ್ಸು ಬೆಣ್ಣೆ ಬೆಣ್ಣೆ ಬೆಂಕಿ ಬಂದೇ ಇದ್ದರೆ ಎಷ್ಟು ಬೇಗ ಕರಗತ್ತಲ್ಲ ಹಾಗೆ ಕಷ್ಟದಲ್ಲಿರೋರನ್ನ ನೋಡಿಬಿಟ್ರೆ ಆ ಉಕ್ಕಿನಂತಹ ಮನುಷ್ಯ ಅಷ್ಟು ಬೇಗ ಕರ್ಗೋಗ್ಬಿಡ್ತಿದ್ದ ಗೊತ್ತಾಯ್ತಾ ಯಾರೂ ಹಸ್ಕೊಂಡಿರಬಾರ್ದು ಅವ್ರ ಮುಂದೆ ಗೊತ್ತಾಯ್ತಾ ಅದು ನಾನು ಅವನಲ್ಲಿ ನೋಡಿದಂಥ ಒಂದು ದೊಡ್ಡ ಗುಣ ಅವನಿಂದ ಕಲ್ತಂತಹ ನಾನು ಒಂದು ಪಾಠ ಅಂತಂದರೆ ಯಾರೂ ಹಸ್ಕೊಂಡಿರಬಾರ್ದು ಕೊಡು ಅಂತ ಗೊತ್ತಾಯ್ತಾ ಮನೆಗೆ ಯಾರೇ ಬರಲಿ ಅವ್ರನ್ನ ಹಂಗೆ ಕಳಿಸ್ತಾ ಇರಲಿಲ್ಲ ಅದು ನಾನು ಅಂಬರೀಶಲ್ಲಿ ಕಂಡಂತಹ ಒಂದು ವಿಶೇಷವಾದ ಗುಣ ಅದನ್ನಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದರೆ ಅಂಬರೀಶ್ ಮಟ್ಟಕ್ಕೆ ಸಹಾಯ ಮಾಡೋಕ್ಕೆ ನಮ್ಗೆ ಇಲ್ದಲೇ ಇರ್ಬೋದು ನಿಮಗೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಭೂಮಿ ಇದೆಯಲ್ಲ ಮೂರು ಪಟ್ಟು ನೀರಲ್ಲಿ ಮುಳುಗಿದೆ ಒಂದು ಪಟ್ಟು ಭೂಮಿ ನೀರಿಂದ ಮೇಲುಗಡೆ ಉಬ್ಬಿದೆ
ನೀವು ಯಾವ ದೇಶಕ್ಕೋದ್ರೂ ಸಹಿತ ಅಲ್ಲೊಬ್ಬ ಸ್ನೇಹಿತ ಇದ್ದಾನೆ ಅಂಬರೀಷನಿಗೆ ಅಂತಂದ್ರೆ ಆ ಕಠೋರವಾದ ಸತ್ಯವನ್ನು ನೀವು ಒಪ್ಪಿಕೊಳ್ಳಬೇಕು ನನ್ನ ಜೀವಮಾನದಲ್ಲಿ ಆ ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಇದನ್ನ ಹೇಳ್ತಾ ಇದೀನಿ ಎಲ್ಲೇ ಹೋದ್ರೂ ಸಹಿತ ಹಂಗಿದ್ರು ಹಾಗಾಗಿ ಸ್ನೇಹಕ್ಕೆ ಮತ್ತೊಂದು ಹೆಸರೇ ಅಂಬರೀಷ್ ಅರ್ಥ ಆಯ್ತಾ ಎಲ್ಲರಿಗೂ ಸಿಗುವಂತ ಯೋಗ ಅಲ್ಲ ಒಬ್ಬ ಒಳ್ಳೆ ಸ್ನೇಹಿತ ಸಿಗಬೇಕಾದ್ರೆ ಒಬ್ಬ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಒಂದು ಒಳ್ಳೆ ಹುದ್ದೆ ಸಿಗಬೇಕಾದ್ರೆ ಒಂದು ಕೀರ್ತಿ ಸಿಗಬೇಕಾದ್ರೆ ಪದವಿ ಪೂರ್ವ ಪುಣ್ಯಾನಂ ಅಂತ ಭೋಜನದಲ್ಲಿ ಏನಾದರೂ ಒಂದು ಪುಣ್ಯ ಸಂಪಾದನೆ ಮಾಡಿದ್ರೆ ಮಾತ್ರ ಇವೆಲ್ಲ ಬರಕ ಸಾಧ್ಯ ಕಣ್ರಿ ಇದ್ರೆ ಸಾಧ್ಯ ಇಲ್ಲ ನನ್ನ ಗೆಳೆಯ ಅಂಬರೀಷನ್ ಎಂತ ಪುಣ್ಯ ಮಾಡಿರಬೇಕು ರೀ ಅಲ್ವಾ ಅವನ ಸ್ನೇಹಿತರು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಗೌರವ ಸಂತೋಷ ಅನ್ಸುತ್ತೆ ಕಣ್ರಿ ಸಿನಿಮಾ ನಟರಾಗಿ ರೆಬಲ್ ಸ್ಟಾರ್ ಅಂತ ಇಡೀ ಜಗತ್ತೇ ಅವರನ್ನ ಗುರುತಿಸ್ತು ಆದ್ರೆ ಬಹಳ ಡೌನ್ ಟು ಅರ್ತ್ ಬಹಳ ಮಿಂಗಲ್ ಆಗ್ತಿದ್ರು ಯಾವುದೇ ಒಂದು ನಾನು ಅನ್ನೋ ತರದ್ದು ಇರಲಿಲ್ಲ ಆ ಗುಣದ ಬಗ್ಗೆ ತಾವೇನು ನಾನು ಇನ್ನೊಂದು ಹೇಳಬೇಕು ಅಂತಂದ್ರೆ ಅಂಬರೀಷ ಇದ್ದಿದ್ದ ಜಾಗದಲ್ಲಿ ಬಹಳ ಬೇಗ ಕೋಪ ಬರೋದು ಒಂದಂತು ಸತ್ಯ ಜ್ಞಾನಿಗಳು ಹೇಳ್ತಾರೆ ಯಾವ ಮನುಷ್ಯನಿಗೆ ಬೇಗ ಕೋಪ ಬರುತ್ತೋ ಅವನು ಕೆಟ್ಟವನಲ್ಲ ಅವನ ಹೃದಯ ಸ್ವಚ್ಛವಾಗಿರುತ್ತೆ ಹಾಲಿನಷ್ಟು ಸ್ವಚ್ಛವಾಗಿರುತ್ತೆ ಯಾಕೆಂದರೆ ಅವನಲ್ಲಿ ಕಲ್ಮಶ ಇಲ್ಲ ಕಿಲ್ಬಿಲ್ಲ ಕಿಲ್ಬು ಅಂದ್ರೆ ಗೊತ್ತಲ್ಲ ನಿಮಗೆ ಕಿಲ್ಬಿಲ್ಲ ಆ ಮನುಷ್ಯನಿಗೆ ಏನಿದ್ರೂ ಸಡನ್ನಾಗಿ ಒದ್ದಂಗೆ ಮಾತಾಡ್ಬಿಡ್ತಾನೆ ಆ ಒದ್ದಂಗೆ ಮಾತಾಡೋದ್ರಿಂದ ಏನು ಅನಿಸುತ್ತೆ ಅಂದರೆ ನಿಮಗೆ ಆ ಕ್ಷಣಕ್ಕೆ ನೋವಾಗ್ಬೋದು ಆ ಕ್ಷಣಕ್ಕೆ ನೋವಾಗ್ಬೋದು ಆದರೆ ಆಳವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಸರಿಯಲ್ವಾ ಅವ್ರು ಹೇಳಿದ್ದು ಮುಖಸ್ತುತಿ ಮಾಡಲಿಲ್ಲ ಎದೆಗೊದ್ದಂಗೆ ಹೇಳ್ದ ಖಂಡಿತವಾಗಿ ಲೋಕಕ್ಕೆ ವಿರೋಧಿ ಅಂತ ಆ ಗುಣಕ್ಕೇ ನಮ್ಮ ಜನ ಏನಂತ ಕರೆದ್ರು ರೆಬಲ್ ಅಂತ ಕರೆ ರೆಬಲ್ ಸ್ಟಾರ್ ಆಮೇಲೆ ಛಲಬಿಡದ ತ್ರಿವಿಕ್ರಮ ನಮ್ಮ ಅಂಬರೀಷ ಛಲಬಿಡದ ತ್ರಿವಿಕ್ರಮ ಅಂದ್ರೆ ಗೊತ್ತಾ ನಿಮಗೆ ಬೇತಾಳನ ಕಥೆಗಳು ಓದಿದಿರಲ್ಲ ಹಂಗೆ ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಅದು ಪರಿಪೂರ್ಣವಾಗಿ ಬಿಡ್ತಾಯಿರಲಿಲ್ಲ ಅದಕ್ಕೆ ಸಾಕ್ಷಿ ಅಂದರೆ ಈ ಕಟ್ಟಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲೂ ಇಲ್ಲ ಕಲಾವಿದರ ಸಂಘ ಕನ್ನಡದ ಮಾರ್ಕೆಟ್ ಇದೆಯಲ್ಲ ಮಾರುಕಟ್ಟೆ ಸೀಮಿತ ಅಂತ ಹೇಳ್ತಾರೆ ಈ ಕಡೆ ಕೋಲಾರದಿಂದ ಆ ಕಡೆ ಇಲ್ಲ ಈ ಕಡೆ ಹೊಸೂರಿಂದ ಈ ಕಡೆ ಇಲ್ಲ ಗೊತ್ತಿದೆ ಆ ಕಡೆಯಿಂದ ದಾವಣಗೆರೆಯಿಂದ ಆ ಕಡೆ ಇಲ್ಲ ಅದನ್ನು ಹಿಂದಿ ಬೆಲ್ಟು ಅಂತಾರೆ ತೆಲುಗು ಬೆಲ್ಟು ಅಂತಾರೆ ಇಂಥ ಸೀಮಿತ ಮಾರುಕಟ್ಟೆಯಲ್ಲಿ ಎಲ್ಲ ಭಾಷೆಯ ಚಿತ್ರಗಳೊಂದಿಗೂ ಹೋರಾಟ ಮಾಡಿಕೊಂಡು ನಾವು ಬೆಳೀತಾ ಇದ್ದೀವಿ ನಮ್ಮ ಶ್ರಮ ಎಷ್ಟಿರ್ಬೋದು ರಾಜಕುಮಾರನಂಥ ಸವ್ಯಸಾಚಿಗಳು ಅದಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಂತ್ಕೊಂಡ್ರು ಕನ್ನಡತನವನ್ನು ಬೆಳೆಸಿದ್ರು ಕರ್ನಾಟಕದಲ್ಲಿ ಮಾತ್ರ ಕಲಾವಿದರ ಸಂಘನ ನೋಡೋಕ್ಕೆ ನಿಮಗೆ ಸಿಗೋದು ಹಿಂದಿ ಒಳಗಿಲ್ಲ ಮಲಯಾಳಂಲ್ಲಿಲ್ಲ ತೆಲುಗಲ್ಲಿಲ್ಲ ಓರಿಯಾದಲ್ಲಿಲ್ಲ ಪಂಜಾಬಿ ಒಳಗಿಲ್ಲ ಎಲ್ಲೂ ಇಲ್ಲ ಅದು ಕರ್ನಾಟಕದಲ್ಲಿ ಮಾತ್ರ ಕನ್ನಡಮ್ಮನ ಹೃದಯ ಭಾಗ ಕನ್ನಡ ಸಾಹಿತ್ಯ ಪರಿಷತ್ ಎದುರುಗಡೆ ಯಾವುದಾದ್ರೂ ಒಂದು ಬಿಲ್ಡಿಂಗ್ ಇದೆ ಅಂದರೆ ಅದು ಅಂಬರೀಷ ಕಟ್ಟಿದ ಬಿಲ್ಡಿಂಗ್ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಅನಿಸುತ್ತಲ್ವಾ ಸಾಧನೆ ಏನೇನು ಬೇಕು ರೆಬೆಲ್ ಯಾವುದಾದ್ರೂ ಒಂದು ವಿಷಯ ಹಿಡಿದ್ರೆ ಬಿಡ್ತಾಯಿರಲಿಲ್ಲ ದೀನಾ ನಾನು ಒಳ್ಳೆತನಕ್ಕೆ ಬಂದುಬಿಟ್ರೆ ಮಗು ಹಠಕ್ಕೆ ನಿಂತುಬಿಟ್ರೆ ವಿಕ್ರಮ ನೀನಾ ನಾನು ಆ ಥರ ಸ್ವಭಾವ ಇರೋನು ನಮ್ಮ ರೆಬಲ್ ಸ್ಟಾರ್ ಸರ್ ನಾವು ಒಂದು ಪಿಕ್ಚರ್ ಮಾಡಿದ್ವಿ ನಾನು ಎಲ್ಲ ಕಡೆ ಸುಮಾರು ಕಡೆ ಹೇಳ್ತೀನಿ ಸುಮಾರು ಕಡೆ ನಾನು ಹೇಳಿದ್ದೀನಿ ಮತ್ತು ಮತ್ತು ಹೇಳಬೇಕು ಅನಿಸುತ್ತೆ ಯಾಕೆಂತಂದರೆ ಭೀಮು ಬ್ಯಾಂಗ್ ಬ್ಯಾಂಗ್ ವಿತ್ ಕಿಡ್ಸ್ ಅಂತ ಒಂದು ಪಿಕ್ಚರ್ಗೆ ನಾವು ಕಾಶ್ಮೀರಕ್ಕೆ ಶೂಟಿಂಗ್ ಹೋದ್ವಿ ಕಾಶ್ಮೀರದಲ್ಲಿ ಶೂಟಿಂಗ್ ಮುಗಿಸಿದ್ವಿ ಅಲ್ಲಿಂದ 350 ಕಿಲೋಮೀಟ್ರು ಜಮ್ಮು ಅಂದರು ಜಮ್ಮುವಲ್ಲಿ ವೈಷ್ಣೋದೇವಿ ನೋಡಬೇಕು ಅಂತ ಇದಾಯಿತು ನಾವು ಜಮ್ಮುಗೆ ಬಂದ್ವಿ ನಮಗೆ ಫುಲ್ಲು ಮಿಲಿಟ್ರಿ ಪ್ರೊಟೆಕ್ಷನ್ ಇತ್ತು ಹಾಗಾಗಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಾವು ಜಮ್ಮುಗೆ ಹೋದ್ವಿ ಜಮ್ಮುವಿಂದ ನಾವು ಕಟ್ರಾಗೆ ಹೋಗಬೇಕು ಅಲ್ಲಿಂದ 45 ಕಿಲೋಮೀಟರ್ ಆಗಿತ್ತು ಜಮ್ಮುವಿಂದ ಕಟ್ರಾಗೆ ಹೋದ್ವಿ ಕಟ್ರಾದಿಂದ ಹೆಲಿಕಾಪ್ಟರ್ಲಿ ಹೋಗಬೇಕು ಇಲ್ಲ ಹತ್ಕೊಂಡು ಹೋಗಬೇಕು ವೈಷ್ಣೋದೇವಿ ಬೆಟ್ಟನ ಹಗಲು ರಾತ್ರಿ ಲಕ್ಷಾಂತರ ಮಂದಿ ಹತ್ತುತ್ತಾ ಇರ್ತಾರೆ ಇಳಿತಾ ಇರ್ತಾರೆ ಗೊತ್ತಾಯ್ತ ನೀವು ಹೋಗಬೇಕು ಜೀವನದಲ್ಲಿ ಒಂದ್ಸರಿ ವೈಷ್ಣೋದೇವಿ ನೋಡಲೇಬೇಕು ಇಲ್ಲಾಂದರೆ ಪಾವನ ಆಗಲ್ಲ ಜೀವನ ಹಂಗಾಗಿ ನಾವೇನು ಮಾಡಿದ್ವಿ ಅಲ್ಲಿಗೆ ಹೋದ್ವಿ ಹೋದಾಗ ಎಲ್ಲ ಆಯಿತು ದರ್ಶನ ಆಯಿತು ಎಲ್ಲ ಮುಗಿಸ್ಕೊಂಬಂದ್ವಿ ಮಾರನೇ ದಿವಸ ಬೆಳಗ್ಗೆ ಹೊರಡಬೇಕಾಗಿತ್ತು ಎಲ್ಲಿಗೆ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇತ್ತು ಫ್ಲೈಟಲ್ಲಿ ನಾವು ಹೊರಡಬೇಕು ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಎಲ್ಲ ಪರ್ಚೇಸ್ ಮಾಡಿದ್ವಿ ಬ್ಲ್ಯಾಂಕೆಟ್ಸ್ ಎಲ್ಲ ಭಾಳ ಚೀಪಲ್ಲಿ ತುಂಬ ಚೀಪ್
ಹಾಗಾಗಿ ನಾವು ಎಲ್ಲರೂ ಹತ್ತು ಹದಿನೈದು ಹದಿನೈದು ಬ್ಲ್ಯಾಂಕೆಟ್ನಗೆಲ್ಲ ತೊಗೊಂಡು ಎಲ್ಲ ಅದನ್ನು ಪರ್ಚೇಸ್ ಮಾಡಿ ಎಲ್ಲ ಮುಗಿಸಿ ಬಂದು ಬೆಳಗ್ಗೆ ಬೇಗ ಹೇಳಬೇಕು ಬೇಗ ಹೊರಡಬೇಕು ಬೇಗ ಹೊರಡಬೇಕು ಅಣ್ಣ ಇಲ್ಲಿ ಮಿಸ್ಟ್ ಸಿಕ್ಕಾಬಿಟ್ಟೆ ಅಣ್ಣ ಏಳು ಗಂಟೆ ಏಳುವರೆ ಅಂತ ಶೆಡ್ಯೂಲ್ ಟೈಮ್ ಇದ್ದರೆ ಒಂಬತ್ತುವರೆ ಹತ್ತು ಗಂಟೆಗೆ ಟೇಕ್ ಆಫ್ ಆಗುತ್ತೆ ಏಕೆಂದರೆ ಅಲ್ಲಿವರೆಗೂ ಮಿಸ್ಟ್ ಕಡಿಮೆ ಆಗೋವರೆಗೂ ಇದು ಮಾಡಲ್ಲ ಹಂಗೆ ಹೀಗೆ ಆದರೂ ನಾವು ಟೈಮಿಂಗ್ ಕೀಪಪ್ ಮಾಡೋಣ ನಮ್ಮ ಧರ್ಮಪ್ಪ ಹೋಗೋಣ ಅಂತ ಹೇಳಿಬಿಟ್ಟು ರವಿ ಅಂತ ಎಸ್ ಎಮ್ ಎಸ್ ರವಿ ಅಂತ ನನ್ನ ಆತ್ಮೀಯ ಸ್ನೇಹಿತ ಸ್ವಂತ ತಮ್ಮ ಇದ್ದಂಗೆ ಅವನು ಮೋಹನ್ ಅಂತ ಸರಿ ನಾವೇನು ಮಾಡಿದ್ವಿ ಬೆಳಗ್ಗೆ ಎದ್ದು ಹಂಗೂ ಗಲಾಟೆ ಮಾಡಿ ಎಬ್ಬರಿಸಿ ಹೊರಟ್ವಿ ಹೊರಟ್ಬಿಟ್ಟು ಏರ್ಪೋರ್ಟಿಗೆ ಬಂದು ಇಳಿದ್ರೆ ಅವಾಗ ತಾನೇ ಟೇಕ್ ಆಫ್ ಆಗಿ ಹೋಗ್ತಾ ಇತ್ತು ಏಳೂವರೆ ಗಂಟೆಗೆ ಕರೆಕ್ಟ್ ಟೈಮ್ಗಿತ್ತು ಫ್ಲೈಟು ನೋಡಿದ್ವಿ ಎಲ್ಲ ಮುಗಿದ್ವಿ ಬೇರೆ ಇದು ಮಾಡೋಂಗಿಲ್ಲ ಏರ್ಪೋರ್ಟಲ್ಲಿ ಇರೋಂಗಿಲ್ಲ ಎಲ್ಲರನ್ನು ಇದನ್ನು ಕಳಿಸ್ತಾ ಇದ್ದಾರೆ ಆಮೇಲೆ ಮಾರ್ನಿಂಗ್ ಸಿಕ್ಕಿ ಇದು ಮಾಡಬೇಕು ಲಗೇಜೆಲ್ಲ ಇಲ್ಲಿ ಇಡೋಣ ಅಂದರೆ ಇಲ್ಲ ಒಪ್ಪಲಿಲ್ಲ ಅವರು ಸರಿ ಅಲ್ಲಿಂದ ಮತ್ತೆ ನಾವು ಉಳ್ಕೊಂಡಿದ್ದ ಹೋಟ್ಲಿಗೆ ಬಂದು ಇದು ಮಾಡಿದ್ವಿ ಯಾರ ಹತ್ರ ದುಡ್ಡಿದೆ ಅಂದರೆ ಎಲ್ಲ ಎಲ್ಲರ ಹತ್ರನು ಎರಡು ಸಾವಿರ ಮೂರು ಸಾವಿರದ ಮೇಲೆ ಯಾರ ಹತ್ರ ದುಡ್ಡಿಲ್ಲ ಎಲ್ಲ ಖರ್ಚು ಮಾಡಿಬಿಟ್ಟಿದ್ವಿ ಪರ್ಚೇಸ್ ಮಾಡಿಬಿಟ್ಟಿದ್ವಿ ಆಮೇಲೆ ಏನು ಮಾಡೋದು ಕೂತ್ಕೊಂಡು ತಿಂಡಿ ತಿಂತ ಯೋಚನೆ ಬಂತು ಏನು ಮಾಡೋದು ಸರಿ ಇನ್ನೇನು ಆಪತ್ ಬಾಂಧವ ಅನಾಥ ರಕ್ಷಕ ನಮ್ಮ ಅಂಬರೀಷ ಇದ್ದಾನೆ ನೋಡೋಣ ಅಂದ್ಬಿಟ್ಟು ಹತ್ತು ಗಂಟೆ ಇನ್ನೂ ಎದ್ದಿರಲ್ಲ ನಮ್ಮ ಅದೃಷ್ಟ ಚೆನ್ನಾಗಿದ್ದು ವೈಷ್ಣವಿ ದೇವಿ ಆಶೀರ್ವಾದ ನಮ್ಮ ತಲೆ ಮೇಲೆ ಇದ್ದರೆ ಇದಾಗುತ್ತೆ ಅಂದ್ಬಿಟ್ಟು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಏನೋ ಎಲ್ಲಿದೆಯೋ ನನ್ನ ಮಗನ ಯಾವಾಗ ಬಂದ ಕಾಶ್ಮೀರದಿಂದ ಇಲ್ಲಪ್ಪ ಅಲ್ಲೇ ಸಿಗಾಕೊಂಡಿದ್ವಿ ಯಾಕೆ ಏನಾಯಿತು ಹಿಂಗೆ ಹಿಂಗಾಯಿತು ಅಂತ ಸವಿಸ್ತಾರವಾಗಿ ಕಥೆಯೆಲ್ಲ ಹೇಳಿದೆ ಮೈದ ಯಾವ ಹೋಟ್ಲಲ್ಲಿದ್ದೀರಾ ಹಿಂಗೆ ಹಿಂಗೆ ರಘುನಾಥ್ ಮಂದಿರ ಪಕ್ಕನೇ ಒಂದು ಹೋಟ್ಲಿದೆ ಅದರಲ್ಲಿ ಇದ್ವಿ ಸೋಣಸೋ ಹೋಟ್ಲು ಅಲ್ಲೇ ಕೂತ್ಕೋ ಹಾಂ ಎಷ್ಟು ಜನ ಇದ್ದೀರಾ ಎಷ್ಟು ಜನ ಇದ್ದೀವಿ ಅವ್ರದ್ದೆಲ್ಲ ಏಜು ಇದೆಲ್ಲ ಕಳಿಸು ಆ ಫ್ಲೈಟ್ ಟಿಕೆಟ್ ಮಾಡಿಸಿದ್ದು ಇದ್ದಲ್ಲ ಅದನ್ನು ಕಳಿಸ್ದೆ ಕಳಿಸಿದಾಗ ಅಲ್ಲೇ ಕೂತಿದ್ವಿ ಇಪ್ಪತ್ತೈದು ನಿಮಿಷಕ್ಕೆ ಆ ಹೋಟ್ಲದು ಇದಕ್ಕೆ ಟಿಕೆಟ್ ಬಂದ್ಬಿಡ್ತು ಟಿಕೆಟಲ್ಲಿ ಬಂದ್ಬಿಟ್ಟು ಅವ್ರೇನು ಮಾಡಿದ್ರು ಇದು ಯಾರ್ದೋ ಟಿಕೆಟ್ ಬಂದಿದೆ ನೀವು ಬೆಂಗಳೂರಿನವರು ನಿಮ್ಮದ ನೋಡಿ ಅಂತ ಕೊಟ್ಟರು ಹೌದು ಸರ್ ನಮ್ಮದೇನೆ ಹಬ್ಬ ಟಿಕೆಟ್ ಬಂದು ಇನ್ನೇನು ಯೋಚನೆ ಸುಖವಾಗಿ ಹೋಗಿ ತಲುಪ್ತೀವಿ ಅಂತ ಆಮೇಲೆ ರೂಮ್ ಬಿಲ್ಲು ಅದೆಲ್ಲ ಕೊಡೋದಕ್ಕೆ ಬೇಕಲ್ಲ ನಾಲ್ಕು ರೂಮ್ ಮಾಡಿದ್ದು ಹಂಗಾಗಿ ಅದು ಯೋಚನೆ ಮಾಡ್ತಿದ್ವಿ ಯಾರೋ ಒಬ್ಬರು ಬಂದರು ನನ್ನ ಮೊಬೈಲ್ ನಂಬರ್ಗೆ ಇದು ಮಾಡಿದ್ರು ರಿಂಗ್ ಕೊಟ್ಟರು ನಾವು ಇನ್ನೂ ಕೆಳಗಡೆ ಟೇಬಲಲ್ಲೇ ಕೂತಿದ್ವಿ ಹತ್ತು ಮುಕ್ಕಾಲಾಗಿತ್ತು ಒಂದು ತಿಂಡಿ ತಿಂದಿರಲಿಲ್ಲ ಒಂದು ತಕ್ಷಣ ದೊಡ್ಡಣ ಅಂದರು ಎಸ್ ಅಂದೆ ನಾನು ಹಂಗಂದ ತಕ್ಷಣ ಒಂದು ಕವರ್ ಇಟ್ಟರು ದುಡ್ಡಿನ ಕವರ್ ಇಟ್ಬಿಟ್ಟು ಅವ್ರ ಪಾಡು ಕಾಫಿ ಕುಡೀರಿ ಅಂತ ನಾವು ತಿರುಗಿಸಿ ಹೇಳೋಷ್ಟಲ್ಲಿ ಆಗಲಿ ಇಳಿದು ಅವ್ರ ಪಾಡ್ಗೆ ಅವ್ರ ಕಾರಲ್ಲಿ ಹೊರಟೋದ್ರು ಹಂಗಾಗಿ ಬಂದಿದ್ದು ಯಾವುದೋ ಒಂದು ಸರ್ಕಾರಿ ಕಾರಾಗಿತ್ತು ಆಮೇಲೆ ಆ ಓನರು ನಮ್ಮನ್ನು ತುಂಬ ರೆಸ್ಪೆಕ್ಟ್ ಆಗಿ ನೋಡಿದ್ರು ಎಲ್ಲ ಆಯಿತು ಅದು ಸರ್ಕಾರದ ಕಾರು ಹಿಂಗೆ ಅದು ಆಮೇಲೆ ನಾನು ತಿರುಗಿ ನೋಡಿದೆ ಅದರಲ್ಲಿ ದುಡ್ಡಿತ್ತು ನಿರಾಳ ಆಯಿತು ಅದಾಗಿದ ತಕ್ಷಣವೇ ಏನೋ ಟಿಕೆಟ್ ಬಂತಾ ದುಡ್ಡು ಸಿಗ್ತಾ ಸರಿ ನಾಳೆನಾದ್ರೂ ನನ್ನ ಮಗ ಮೂರುವರೆ ಗಂಟೆಗೆಲ್ಲ ಎಬ್ಬರ್ಸ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಏರ್ಪೋರ್ಟಲ್ಲಿ ಬಂದು ನಿದ್ದೆ ಮಾಡ್ಕೊಂಡಾಗಲಿ ಅಲ್ಲಿ ಕಾಯ್ರಿ ಬಂದು ಇವತ್ತು ಮಿಸ್ ಮಾಡ್ಕೊಂಡ್ರೆ ನನ್ನ ಕರೆ ಇನ್ನೊಂದ್ಸತಿ ಪಾಲಾಗ್ಬಿಡ ನೀನು ಕಟ್ ಮಾಡೋದು ಆವಾಗ ಎಲ್ಲರನ್ನೂ ಹೊರಡಿಸಿ ನಾಲ್ಕು ಗಂಟೆಗೆ ನೀ ರೂಮ್ ಬಿಟ್ಟು ಅಲ್ಲಿ ಕರೆಕ್ಟಾಗಿ ನಾಲ್ಕು ಐವತ್ತಕ್ಕೆ ಹೋದ್ವಿ ಎಲ್ಲ ಮಾಡಿದ್ವಿ ಎಲ್ಲ ಒಳಗಡೆ ಹೋದರೆ ಸಖತ್ ಮಿಸ್ಟ್ ಇತ್ತು ಹತ್ತು ಮುಕ್ಕಾಲಿಗೆ ಟೇಕ್ ಆಫ್ ಆಗಿದ್ದು ಹಂಗಾಗಿ ನಾವು ಅಂದ್ಕೊಂಡಂಗೆ ಏನಾಗಲ್ಲ ಪ್ರಕೃತಿ ಎಲ್ಲ ಭಗವಂತನಿಚ್ಛೆ ಅಂಥ ಕಷ್ಟಕಾಲದಲ್ಲೂ ನಮಗೆ ಸಹಾಯ ಮಾಡಿದಂಥ ಜೀವ ಯಾರು ಅಂತಂದರೆ ಒಬ್ಬ ರೆಬಲ್ ಸ್ಟಾರ್ ಅಂಬರೀಷು ಅವನಿಗೆ ಲೆಕ್ಕ ಹಾಕ್ಕೊಳ್ಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವನು ಸ್ನೇಹಿತರಿದ್ದರು ದೂರದ ಅಮೆರಿಕ ದೇಶಕ್ಕೆ ಹೋದರೆ ಅಲ್ಲೂ ಅವನು ಸ್ನೇಹಿತರು ನಮ್ಮನ್ನು ಕರೆದ್ರು ತಿಂಗಳುಗಟ್ಟಲೆ ನಮ್ಮನ್ನು ಮನೇಲಿ ಇಟ್ಕೊಂಡ್ರು ಅಕ್ಕ ಇದಕ್ಕೆ ಕರ್ಕೊಂಡೋದಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಆದರ್ಸಿದ್ರು ಸತ್ಕರಿಸಿದ್ರು ಗೊತ್ತಿತ್ತ ಜಗತ್ತಲ್ಲಿ ಎಲ್ಲೋದ್ರೂ ಸಹಿತ ಒಬ್ಬ ಅಂಬರೀಷನ ಸ್ನೇಹ ಇರ್ತಾನೆ ಅದು ಅಂಬರೀಷ್ ಅಂದರೆ ಅಂಬರೀಷ್ ಅಂದರೆ ಅದು ಹಾಗಾದರೆ ನನ್ನ ಬಹಳ ಬಾಲಿಶ್ವರ ಪ್ರಶ್ನೆ ತಮಗನ್ಸ್ಬೋದು ಅಂಬರೀಷ್ ಅವ್ರನ್ನ ನಾವು ಸದಾ ನೆನೆಸಬೇಕು ಯಾಕೆ ಸರ್ ಅದರದೇ ಅವರ ಸಹಾಯ ಇದೆಲ್ಲ ಬಿಟ್ಟು ಅಂಬರೀಷ್ ಅವರು ಭೌತಿಕವಾಗಿ ನಂಬುತ್ತಾ ಇಲ್ಲ ಆದರೂ ನಾವು ಅವ್ರನ್ನ ಸದಾ ನೆನೆಸ್ಬೇಕು ಸ್ಮರಿಸ್ಬೇಕು ಅಂತಂದರೆ ಯಾವ ಕಾರಣಕ್ಕೆ ಅಂತ ಸರ್ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇವತ್ತಿನ ದಿವಸದಲ್ಲಿ ಊಟ ಮಾಡಿದವರು ಕೈ ತೊಳ್ಕೊಳ್ಳೋ ಅಷ್ಟರಲ್ಲೇ ಮರೆತು ಬಿಡ್ತಾರೆ ಆದರೆ ಅಂಬರೀಷನ ವ್ಯಕ್ತಿತ್ವ ಅದಲ್ಲ ಏಕೆಂತಂದರೆ ನಿಮ್ಮನ್ನು ಯಾರು ಮುಖಸ್ಥಿತಿ ಮಾಡ್ತಾರೋ ಅವ್ರನ್ನ ನಂಬೇಡಿ
ಬೈದಳೆರು ಬದುಕ ಕೇಳಿದ್ರು ಅಂತ ಒಂದು ಗಾದಿ ಮಾತಿದೆ, ಹಳ್ಳಿ ಗಾದಿ ಮಾತಿದೆ. ಅಂಬರೀಷ ಸದಾ ಎಲ್ಲರನ್ನು ಬೈತಾ ಇದ್ದ, ಆದರೆ ಅವನ ಹೃದಯದಲ್ಲಿ ಕೆಟ್ಟದಿರಲಿಲ್ಲ. ಅವನು ಬದುಕಕ್ಕೋಸ್ಕರ ಎಲ್ಲರೂ ನಂತರ ಬದುಕರು ನನ್ನಂಗಾಗರು ಅನ್ನೋ ಆಸೆ ಆಕಾಂಕ್ಷೆ ಅವನಲ್ಲಿ ಇದ್ದಿದ್ದಕ್ಕೋಸ್ಕರನೇ ಬೈತಾ ಇದ್ದ. ಅಂಬರೀಷ ಯಾರನ್ನಾದ್ರೂ ಗೌರವದಿಂದ ಮಾತಾಡಿಸ್ದ ಅಂತಂದರೆ ಅಂಬರೀಷ್ ಅವರಿಗೆ ಆ ವ್ಯಕ್ತಿ ಮೇಲೆ ಭಾಳ ಕೋಪ ಇದೆ ಅಂತ. ಹಂಗಾಗಿ ಅವನು ಬೈಲೇಬೇಕು, ಹಲೋ ಯಾರು ಮಾತಾಡೋದು, ನಾನೇ ಕಣೆ ಹೇಳಪ್ಪ ನೀನ್ಯಾರು ಮಾತಾಡೋದು, ಅಂಬರೀಷ್ ಮಾತಾಡ್ತಾ ಇದ್ದೀನಿ ನಾನೇ ಮಂಡ್ಯದಿಂದ. ರೇ ಅಣ್ಣಕ್ಕೆ ಕೊಡ್ರಿ ಫೋನು, ಅವನೇ ಮಾತಾಡ್ತಾ ಇರೋದು ಹೇಳ. ರೇ ನಮ್ಗೆ ನಮ್ಮ ಅಣ್ಣನ ವಾಯ್ಸ್ ಗೊತ್ತಾಗಲ್ವೇ, ಕೊಡ್ರಿ ಅಂದರೆ ಅಯ್ಯ ಬೋಳೆ ಮಗನೇ ಹೇಳ ನಾನೇ ಮಾತಾಡ್ತಾ ಇದ್ದೆ ಅಲ್ಲ ನೀನ ಅಂತ. ಆ ಆತ್ಮೀಯತೆ ಅದು ಪರಿಶುದ್ಧವಾದ ಆತ್ಮೀಯತೆ, ಪರಿಶುದ್ಧವಾದ ಪ್ರೇಮ ಅದು ಗೊತ್ತಾಯ್ತ. ಹಂಗಂತ ನನ್ನ ಭಾವನೆ, ನಿಮ್ಗೇನಿಸುತ್ತೆ? ನಮಗೂ ಖಂಡಿತ ಹಾಗೆ ಸರ್. ಎಂದು ಮರೆಯಲಾಗದ ವ್ಯಕ್ತಿತ್ವ, ಎಂದೆಂದು ಮರೆಯಲಾಗದ ವ್ಯಕ್ತಿತ್ವ. ಯಾಕೆ ಅಂತಂತಂದರೆ ಇವತ್ತಿನ ಸಹಿತ ಅವನಿಲ್ಲ ಅಂತ ನಮ್ಗೆ ಅನಿಸೇ ಇಲ್ಲ ಖಚಿತ. ಆ ಮನೆಯೊಳಗೆ ನಮಗೆ ಯಾವ ಸಮೀಕ್ಕೋದ್ರೂ ಒಂದು ತುತ್ತು ಅನ್ನ ಇದೆ ಖಚಿತ. ನಮಗೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ನಾಲ್ಕು ಮಾತಾಡೋವಂಥ ನಮ್ಮ ತಂಗಿ ಸುಮಲತಾ ಅಂಬರೀಷ್ ಅವರು ಇದ್ದಾರೆ ಮಂಡ್ಯ ಸಂಸದೆಯಾಗಿ. ಅಹಂಕಾರ ಎಮ್ಮನ ಹತ್ರ ಸುಳಿದಿಲ್ಲ ಖಚಿತ. ಇನ್ನೇನು ಬೇಕು, ಒಬ್ಬ ರಾಕ್ಲೈನ್ ವೆಂಕಟೇಶ್ ಅಂತ ಸ್ನೇಹಿತ ಇದ್ದಾನೆ, ಒಬ್ಬ ಅಭಿಷೇಕ್ ಗೌಡ್ರು ನಮ್ಮ ಜೂನಿಯರ್ ರೆಬಲ್ ಸ್ಟಾರ್ ಖಚಿತ, ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾರೆ. ಮಕ್ಕಳಿಗೆ ತರಿಸ್ಕೊಟ್ಟಂಗೆ ನಮಗೆ ಐಸ್ ಕ್ರೀಮ್ ಬೇಕಾ ಹೇಳಿದ್ರೆ ಅಂಕಾಲ್ ಬೇಗ ತರಿಸ್ಕೊಡ್ತೀನಿ ಅಂತ. ಅಲ್ಲಿ ಹೋದಾಗೆಲ್ಲ ನಾವು ಅವನಿಗೆ ಬೇಡಿಕೆ ಇಡ್ತೀವಿ, ನಮಗೆ ಇಂತಿಂಥದ್ದು ಬೇಕು ಅಂತ ತರಿಸ್ಕೊಳ್ತೀವಿ, ತಿಂತೀವಿ. ನಾವು ನಮ್ಗೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಎರಡು ದಿವಸಗಳನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಮೇ 29 ಆಗಿರ್ಬೋದು, ಒಬ್ಬ ರೆಬಲ್ ಸ್ಟಾರ್ನ ಉದಯ ಆಗಿದ್ದು. ಮಳವಳ್ಳಿ ಹುಚ್ಚೇಗೌಡರು ಪದ್ಮಮ್ಮ ಅವರು ಗರ್ಭಸುಭಾಮದಿಯಲ್ಲಿ ಹುಟ್ಟಿದಂತಹ ಒಂದು ಪುತ್ರ ರತ್ನ ಅಂದರೆ ಏನು ತಪ್ಪಿಲ್ಲ. ಯಾಕೆ ಅಂತಂತಂದರೆ ಅದರಲ್ಲಿ ಎರಡು ಮಾತಿಲ್ಲ, ನಿಸ್ಪೃಹತೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋ ನೇಚರು. ಇನ್ನೊಂದು ನವಂಬರ್ 24 ತಾರೀಕು ಭೌತಿಕವಾಗಿ ನಮ್ಮನ್ನೆಲ್ಲ ಬಿಟ್ಟೋದಂತಹ ದಿವಸ. ಇವೆರಡು ದಿವಸ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ಧನ್ಯವಾದ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಬ್ಬ ಅಂಬರೀಷ್ನ ಸ್ನೇಹಿತ ಅಂತ ನೀವು ನನ್ನನ್ನು ಜ್ಞಾಪಿಸ್ಕೊಂಡು ಬಂದು ನನ್ನ ಕೈಲಿ ನನಗೆ ತೋಚಿದ್ದೇನೋ ಒಂದು ನಾಲ್ಕು ಮಾತು ನನ್ನ ಜೀವನದ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ, ನಿಮಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಎಂತಹ ಕಷ್ಟ ಕಾಲದಲ್ಲೂ ಸಹಿತ ಮಂಡ್ಯ ಜನ ಇದ್ದಾರಲ್ಲ ಅವರ ಪಾದಕ್ಕೆ ಭಕ್ತಿಪೂರ್ವಕವಾದಂಥ ನಮಸ್ಕಾರ ಸಮರ್ಪಣೆ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ಎಂಥ ರಾಜಕೀಯದಲ್ಲೂ ಸಹಿತ ಯಾವ ಹಣಕ್ಕೆ ಬಗ್ಲಿಲ್ಲ, ಅಧಿಕಾರಕ್ಕೆ ಬಗ್ಲಿಲ್ಲ, ಕೇವಲ ಒಂದು ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸೋದರಿ ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸ್ಕೊಟ್ರಲ್ಲ. ನಮ್ಮದು ಅಂತ ಏನಿಲ್ಲ, ಅವರು ಅಂಬರೀಷ್ ಮೇಲೆ ಇಟ್ಟಿದ್ದಂತಹ ಅಗಾಧವಾದ ಪ್ರೀತಿ ಗೆಲ್ಲಿಸ್ತೇವೆ ಹೊರತು ಯಾರು ಕಾರಣರಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಂಡ್ಯ ಜನತೆಗೆ, ಕರ್ನಾಟಕದ ಜನತೆಗೆ ನನ್ನ ಧನ್ಯವಾದಗಳು, ನಮಸ್ಕಾರ. ಸ್ನೇಹಿತರೆ, ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ.